ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಇಂದಿನ ಪ್ರಮುಖವಾದ ಪಂದ್ಯ ಬೆಂಗಳೂರು ಬುಲ್ಸ್ ತಂಡ ಸೋತಿದೆ. ಇದರ ಬಗ್ಗೆ ಮಣೀಂದರ್ ಸಿಂಗ್ ಏನು ಹೇಳ್ತಾರೆ? ಮಣೀಂದರ್ ಸಿಂಗ್ ಅವರು ಬೆಂಗಳೂರು ಬುಲ್ಸ್ ತಂಡ ಕಂದರೆ ತುಂಬ ಲವ್. ಲಾಸ್ಟ್ ಮ್ಯಾಚ್ ಕೂಡ ಗೆದ್ದಿದ್ರು, ಈ ಮ್ಯಾಚ್ ಕೂಡ ಗೆದ್ದಿದ್ದಾರೆ. ಬೆಂಗಾಲ್ ವಾರಿಯರ್ಸ್ ತಂಡ ಇದೀಗ ನಂಬರ್ 5 ಹೋಗಿದೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಂಬರ್ 2 ಅಲ್ಲೇ ಇದೆ. ಕಷ್ಟವಾಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ಲೇಆಫ್ಗೆ ಕ್ವಾಲಿಫೈ ಆಗೋದಕ್ಕೆ. ಇದೀಗ ಮಣೀಂದರ್ ಸಿಂಗ್ ಅವರು ಏನು ಹೇಳ್ತಾರಪ್ಪ ಅಂದರೆ, ನಾವು ಮೊದಲೇ ಗೇಮ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಿ ಭರತ್ ಅವ್ರಿಗೆ, ಭರತ್ ವಿರುದ್ಧ ನಾವು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಇತ್ತು. ನಾವು ಅವರನ್ನು ಟ್ಯಾಕಲ್ ಮಾಡಿದ್ರಿ, ಕೊನೆಯ ಮೂಮೆಂಟಲ್ಲಿ ನನ್ನ ರೈಡ್ ಚೆನ್ನಾಗಿ ಕ್ಲಿಕ್ ಆಯಿತು, ಅದಕ್ಕೆ ಪಂದ್ಯವನ್ನು ಗೆದ್ದಿದ್ದೀರಿ. ಅವ್ರ ಕಡೆ ರಣಸಿಂಗ್ ಅಂತ ಉತ್ತಮವಾದಂಥ ಆಟಗಾರ ಇದ್ದಾರೆ, ಅವರ ವಿರುದ್ಧ ನಾವು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಇತ್ತು. ನಾವು ಗೆದ್ದಿದ್ದೀರಿ, ನಂಬರ್ 5 ಸ್ಥಾನಕ್ಕೆ ಹೋಗಿದ್ದೀರಿ. ಇದಕ್ಕೆ ಕಾರಣ ನನ್ನ ರೈಡಿಂಗ್ ಸ್ಕಿಲ್ಸ್ ಅಂತ ಮಣೇಂದರ್ ಸಿಂಗ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಪ್ರದೀಪ್ ನರ್ವಾಲ್, ಅರ್ಜುನ್ ದೇಶ್ವಾಲ್, ಅದಾದ ನಂತರ ನರೇಂದರ್ ಹೂಡಾ ಎಲ್ಲರೂ ಕೂಡ ಪಂದ್ಯ ನೋಡೋದಕ್ಕೆ ಬಂದಿದ್ದರು. ಎಲ್ಲರೂ ಕೂಡ ನೋಡ್ತಾ ಇದ್ರು ಬೆಂಗಳೂರು ಬುಲ್ಸ್ ತಂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಮೊದಲನೇ ಪಂದ್ಯದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸೋತೋಗಿದೆ ಪುಣೇರಿ ಪೈಟನ್ಸ್ ವಿರುದ್ಧ. ಆದ ಕಾರಣಗಳಿಂದ ನಮ್ಮ ತಂಡ ನಂಬರ್ 2 ಪೊಸಿಷನಲ್ಲಿ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ನಮ್ಮ ತಂಡಕ್ಕೆ ಕಷ್ಟ ಆಗುತ್ತೆ. ಮುಂಬರುವ ಪ್ರೊ ಕಬಡ್ಡಿ ಪಂದ್ಯದಲ್ಲಿ ಇದೇ ಥರ ನಮ್ಮ ತಂಡ ಇತಿಹಾಸ ಬರೀಬೇಕಾದರೆ ಈ ಒಂದು ಪ್ರೊ ಕಬಡ್ಡಿ ಗೆಲ್ಲಲೇಬೇಕಾದಂಥ ಅನಿವಾರ್ಯ ನಮ್ಮ ತಂಡಕ್ಕೆ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಟ್ರಪ್ಪ.